ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಲವಂಗದ ಟೀನಲ್ಲಿ ಅಡಗಿರುವಂತಹ ಔಷಧೀಯ ಗುಣಗಳ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾವು ಲವಂಗದಿಂದಾಗುವಂತಹ ಉಪಯೋಗವನ್ನು ತಿಳ್ಕೊಂಡ್ವಿ, ಅದರಲ್ಲಿರುವ ಔಷಧಿ ಗುಣಗಳನ್ನು ತಿಳ್ಕೊಂಡ್ವಿ. ಆದರೆ ಅದರಲ್ಲಿ ಲವಂಗದ ಟೀ ಬಗ್ಗೆ ನಾನೇನು ಹೇಳಿರಲಿಲ್ಲ. ಇವತ್ತು ಲವಂಗದ ಟೀನಲ್ಲಿರುವಂತಹ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಟೀ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತಹ ಒಂದು ಸಾಮಾನ್ಯವಾದ ಅನುಭವ ಅಂದರೆ ಚಹಾ ಹಾಕಿದಂತಹ ನಾವು ದಿನನಿತ್ಯ ಕೊಡುವಂಥ ಟೀ. ಟೀ ಸೇವನೆ ಮಾಡೋದು ನಮ್ಮ ದೇಶದ ಜನರಿಗೆ ಹೊಸದಲ್ಲ. ಹಲವಾರು ಶತಮಾನಗಳಿಂದ ಚಹಾ ಸೇವನೆ ರೂಢಿಯಲ್ಲಿದೆ. ಚಹಾ ಸೇವನೆಯಿಂದ ಮನಸ್ಸಿಗೆ ಉಲ್ಲಾಸ ದೊರೆತದೆ ಎನ್ನುವಂಥ ನಂಬಿಕೆ ಪ್ರತಿಯೊಬ್ಬರಲ್ಲಿದೆ. ಆದರೆ ಇದರಿಂದಾಗುವ ಪ್ರಯೋಜನಗಳು ಹಲವರಿಗೆ ಗೊತ್ತೇ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಬ್ಲ್ಯಾಕ್ ಟೀ, ಗ್ರೀನ್ ಟೀ ಮುಂತಾದವುಗಳು ಚಾಲ್ತಿಯಲ್ಲಿದೆ. ಆದರೆ ಬ್ಲ್ಯಾಕ್ ಟೀ, ಗ್ರೀನ್ ಟೀನಲ್ಲಿ ಕೊಬ್ಬಿನಾಂಶ ಇರೋದಿಲ್ಲ ಅಂತ ಕೆಲವರ ನಂಬಿಕೆ. ಅಂದರೆ ಇದು ಲೋ ಕ್ಯಾಲರೀಸ್ ಇರುವಂತಹ ಒಂದು ಪೇಯ. ಪ್ರತಿನಿತ್ಯ ಚಹಾ ಇಲ್ಲದೆ ಬಹುತೇಕರ ದಿನನಿತ್ಯದ ಕೆಲಸಗಳು ಪ್ರಾರಂಭನೇ ಆಗೋದಿಲ್ಲ. ಇಷ್ಟು ಪೀಠಿಕೆ ಚಹಾ ಬಗ್ಗೆ ಸಾಕು. ಈಗ ಲವಂಗದ ಟೀನಲ್ಲಿರುವಂಥ ಔಷಧಿ ಗುಣಗಳೇನು, ನಾವು ಅದನ್ನು ಯಾಕೆ ಸೇವಿಸಬೇಕು ಅನ್ನೋದನ್ನು ತಿಳ್ಕೊಂಬರೋಣ. ಒಂದೇ ರೀತಿ ಚಹಾನ ಕುಡಿದು ನಮ್ಮ ನಾಲ್ಗೆ ಜಡ್ಡುಗಟ್ಟೋಗಿದೆ. ಏಲಕ್ಕಿ, ದಾಲ್ಚಿನ್ನಿ, ಹಾಲಿಲ್ಲದ ಚಹಾನಲ್ಲಿ ಪುದೀನ, ನಿಂಬೆ, ಶುಂಠಿ ಮುಂತಾದವುಗಳನ್ನು ಹಿಂಡ್ಕೊಂಡು ನಾವು ಕುಡಿತೇವೆ. ಆದರೆ ಲವಂಗದ ಟೀ ಸೇವನೆಯಿಂದಾಗಿ ಏನು ಉಪಯೋಗ ಆಗುತ್ತೆ ನಮ್ಮ ದೇಹಕ್ಕೆ ಅಂದರೆ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಹೃದಯ ಆರೋಗ್ಯವಾಗಿರ್ತದೆ. ಇದರಿಂದ ಗಾಯ ಬೇಗನೆ ಗುಣ ಆಗ್ತದೆ. ಇದರಿಂದ ರೋಗವರ್ಧಕ ಶಕ್ತಿ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರಿಂದ ದೇಹಕ್ಕೆ ಹೆಚ್ಚು ಶಕ್ತಿ ದೊರೆಯುತ್ತದೆ. ಹಲ್ಲು ಹುಳುಕಾಗುವುದನ್ನು ಲವಂಗದ ಚಹಾ ತಡೀತದೆ. ಇದಿಷ್ಟು ಇದರ ಬಗ್ಗೆ ಇರುವಂಥ ಸಂಕ್ಷಿಪ್ತವಾದ ಮಾಹಿತಿ. ಇನ್ನು ಡೀಟೇಲ್ ಆಗಿ ಲವಂಗದ ಚಹಾ ಏನು ಮಾಡ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಲವಂಗದ ಟೀ ಸೇವನೆಯಿಂದಾಗಿ ಹಲ್ಲು ನೋವು, ಒಸಡು ನೋವು ದೂರ ಆಗುತ್ತೆ. ಹಲ್ಲು ನೋವಿನಲ್ಲಿ ಮುಖ್ಯವಾಗಿ ನಮ್ಮ ಹಿರಿಕರು ಹೇಳ್ತಾ ಇದ್ರು ಲವಂಗವನ್ನು ಇಟ್ಕೋಬೇಕು ಅಂತ. ಲವಂಗದ ಟೀ ಕುಡಿದ್ರೆ ಹಲ್ಲು ನೋವು, ಒಸಡು ನೋವು ದೂರ ಆಗುತ್ತೆ. ಒಸಡುಗಳಲ್ಲಿ ಆಗಿರತಕ್ಕಂಥ ಸೋಂಕನ್ನು ನಿವಾರಿಸ್ಲಿಕ್ಕೂ ಲವಂಗದ ಟೀ ಕೆಲಸ ಮಾಡುತ್ತೆ. ಲವಂಗವನ್ನು ಬೆರೆಸಿ ಕುದಿಸಿದಂಥ ಟೀಯನ್ನು ಸ್ವಲ್ಪ ತಣ್ಣಗಾದ ನಂತರ ಬಾಯಲ್ಲಿ ಹಾಕಿಕೊಂಡು ಮುಕ್ಕಳಿಸಿದ್ದೇ ಆದರೆ ಹಲ್ಲು ನೋವು ಮತ್ತು ಒಸಡು ನೋವು ಸಹ ಇದರಿಂದ ಗುಣ ಆಗುತ್ತೆ. ತಲೆಭಾರದ ಪ್ರಾಬ್ಲಮ್, ಸೈನಸೈಟಿಸ್ ಇರೋ ಸೋಂಕು ಇದ್ದವರಲ್ಲಿ ಬಹಳ ಕಾಮನ್. ಲವಂಗದ ಪುಡಿಯನ್ನು ಬೆರೆಸಿದಂಥ ಟೀಯನ್ನು ಕುಡಿದ್ರೆ ಆ ಸೋಂಕು ಸಹ ನಿವಾರಣೆಯಾಗುತ್ತೆ. ಲವಂಗದಲ್ಲಿ ಮೆಗ್ನೀಷಿಯಂ, ವಿಟಮಿನ್ ಇ ಮತ್ತು ಕೆ ಇರೋದ್ರಿಂದ ಜ್ವರ ಮತ್ತಿತರ ಸಮಸ್ಯೆಗಳನ್ನು ಸಹ ಇದು ಪರಿಹರಿಸುತ್ತೆ. ಈ ರೀತಿ ತಯಾರಿಸಿದ ಟೀಯನ್ನು ಊಟಕ್ಕೆ ಮೊದಲು ಕುಡಿದ್ರೆ ಜೀರ್ಣಾಂಗಗಳಲ್ಲಿ ರಕ್ತ ಸಂಚಾರ ಆಗಿ ಜೀರ್ಣಕ್ರಿಯೆಗೆ ಸಹಾಯಕ ಆಗುತ್ತೆ. ಅಲ್ಲದೆ ಹೊಟ್ಟೆಯಲ್ಲಿ ಉಂಟಾಗುವಂತಹ ಕಾಮನ್ ಪ್ರಾಬ್ಲಮ್ಸ್ ಅಂದರೆ ಆಮ್ಲೀಯತೆ ಅಂದರೆ ಆಸಿಡಿಟಿ, ಅಜೀರ್ಣ, ಹುಳಿತೇಗು ಮುಂತಾದವುಗಳನ್ನು ಸಹ ಈ ಲವಂಗದ ಚಹಾ ದೂರ ಮಾಡುತ್ತೆ. ಲವಂಗದ ಟೀ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕಿದೆ. ಹಾಗಿದ್ರೆ ಲವಂಗದ ಟೀಯನ್ನು ಹೇಗೆ ತಯಾರಿಸೋದು ಅನ್ನೋದನ್ನು ನೋಡ್ಕೊಂಬರೋಣ. ಲವಂಗ ಟೀ ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಒಂದು ಚಿಕ್ಕ ಚಮಚ ಲವಂಗವನ್ನು ಕುಟ್ಟಿ ಪುಡಿ ಮಾಡಬೇಕು. ಅಂದರೆ ಈ ಪುಡಿ ದಪ್ಪ ರವೆಯಷ್ಟು ಗಾತ್ರದಿದ್ದರೆ ಸಾಕು. ಟೀ ತಯಾರಿಸುವಾಗ ಈ ಪುಡಿಯನ್ನು ಒಂದು ಕಪ್ಗೆ ಒಂದು ಚಿಕ್ಕ ಚಮಚದಷ್ಟು ಸೇರಿಸಿ ಕುದಿಸಬೇಕು. ಕುದಿ ಪ್ರಾರಂಭವಾದ ಬಳಿಕ ಉರಿಯನ್ನು ಸಣ್ಣಕ್ಕೆ ಮಾಡಿ ಇದನ್ನು ಸುಮಾರು 5-10 ನಿಮಿಷ ಕುದಿಸಿದರೆ ಸಾಕು. ಬಳಿಕ ಸುಮಾರು 1/2 ಚಿಕ್ಕ ಚಮಚದಷ್ಟು ನಾರ್ಮಲ್ ನೀವು ಏನು ಬಳಕೆ ಮಾಡ್ತಿರಲ್ಲ ಟೀ ಪುಡಿಯನ್ನು ಸೇರಿಸಿ ಚಿಕ್ಕ ಉರಿಯಲ್ಲಿ ಇನ್ನೂ 4-5 ನಿಮಿಷ ಕುದಿಸಿ ಬಳಿಕ ಈ ನೀರನ್ನು ಸೋಸಿ ಇದರಲ್ಲಿ ನಿಮ್ಮ ಆಯ್ಕೆಗೆ ತಕ್ಕಷ್ಟು ಸಕ್ಕರೆ ಮತ್ತು ಹಾಲನ್ನು ಬೆರೆಸಿ ಹೀಗೆ ತಯಾರಿಸಿದಂಥ ಟೀಯನ್ನು ನೀವು ಕುಡಿದಿದ್ದೇ ಆದರೆ ಈ ಮೇಲೆ ಹೇಳಿದಂಥ ಎಲ್ಲ ಔಷಧೀಯ ಗುಣಗಳು, ಅದರಿಂದ ಆಗುವಂಥ ಉಪಯೋಗಗಳನ್ನು ನಿಮ್ಮ ದೇಹ ಪಡ್ಕೋಬೋದು. ಧನ್ಯವಾದ ಸ್ನೇಹಿತರೆ, ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್, ಲೈಕ್ ಮತ್ತು ಕೆಳಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಾನು ಈ ಪ್ರತಿ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಧನ್ಯವಾದ.